ಸನ್ಮಾನ್ಯ ಅಧ್ಯಕ್ಷರೇ, ರೈತರ ಆತ್ಮಹತ್ಯೆನು ಕೂಡ ಆಗ್ತಾ ಇದೆ. ಈ ವಾರದಲ್ಲಿ ರೈತ ಶಿವಪ್ಪ ಆತ್ಮಹತ್ಯೆ ಆಗಿದೆ. ನಿಡೋಶಿ ಗ್ರಾಮದಲ್ಲಿ 38 ವರ್ಷ ವಯಸ್ಸಾಗಿತ್ತು ಅವರಿಗೆ. ರಾಷ್ಟ್ರೀಕೃತ ಬ್ಯಾಂಕು ಖಾಸಗಿ ಬ್ಯಾಂಕಲ್ಲಿ ಸುಮಾರು 15 ಲಕ್ಷ ಸಾಲ ಮಾಡಿದ್ದಾರೆ. ಈ ಬಡ್ಡಿದಾರರ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರ ನೆರವಿಗೆ ಸರ್ಕಾರ ಹೋಗಬೇಕಾಯ್ತು. ಬರದ ಸಂದರ್ಭದಲ್ಲಿ ಸರ್ಕಾರ ಅವ್ರ ಜೊತೆ ನಿಂತಿದ್ರೆ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕಂತಾಯ್ತು? ಈ ಪರಿಸ್ಥಿತಿಯಲ್ಲಿ ನಾನು ನಿನ್ನೆನೂ ಕೂಡ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ದೀನಿ. ಈ ಮಳೆ ಆಶ್ರಿತ ಬೆಳೆಗೆ, ನೀರಾವರಿ ಬೆಳೆಗೆ, ಬಹುವಾರ್ಷಿಕ ಬೆಳೆಗೆ ಸರ್ಕಾರ ಡಿಬಿಟಿ ಮುಖಾಂತರ ಪರಿಹಾರ ಕೊಡಬೇಕಾಗಿತ್ತು. ಇನ್ನೂ 1 ನಯಾ ಪೈಸಾನೂ ಪರಿಹಾರ ಕೊಟ್ಟಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಒಂದು ವಾರದಲ್ಲಿ ಕೊಡಬೇಕು ಅಂತ. ಈ ತರ ಘೋಷಣೆಗಳು ಪದೇ ಪದೇ ಕೇಳಿ ಕೇಳಿ ನಮಗೂ ಸಾಕಾಗ್ಬಿಟ್ಟಿದೆ. ನಮ್ಮ ರೆವಿನ್ಯೂ ಮಿನಿಸ್ಟರು 2 ತಿಂಗಳು ತಳ್ಳಿದ್ರು ಆ ಬರಗಾಲ ಘೋಷಣೆ ಮಾಡಕ್ಕೆ. ಕಾನೂನು ತೊಡಕಿದೆ, ಆ ತೊಡಕಿದೆ ಅಂತ 2 ತಿಂಗಳು. ಈಗ 2000 ಕೊಡಕ್ಕೂ ಕೂಡ ಮುಂದಿನ ವಾರ ಅಧಿವೇಶನ ಇಲ್ಲ ಅಂದ್ರೆ ಆ 2000 ರೂಪಾಯಿನೂ ಕೊಡ್ತಾ ಇರಲ್ಲ, 1 ರೂಪಾಯಿನೂ ಕೊಡ್ತಾ ಇರಲ್ಲ. ಅಧಿವೇಶನ ಬಂದಿದೆ ಅಂತೇಳಿ ಈಗಲೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನನಗೇನು ಅನಿಸ್ತದೆ, ದುಡ್ಡಿದ್ರೆ ತಾನೇ ಕೊಡೋದು. ದುಡ್ಡೇ ಇಲ್ಲ, ಒಂದ್ ರೀತಿ ಪಾಪರಾಗಿದೆ ಅಂತ ಅನಿಸ್ತದೆ ಸರ್ಕಾರ. ಒಂದ್ ನಯಾ ಪೈಸಾ ಕೊಡಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಪ್ರತಿ ವಾರ ಅಂತ ಯಾಕೆ ಹೇಳ್ತಾರೆ? ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಕ್ಷಣದಲ್ಲಿ ಕೊಡಬೇಕಾಗಿತ್ತು, ಇವತ್ತೇ ಕೊಡಿ. ಏನ್ ಚೆಕ್ ಅಲ್ಲಿ ಕೊಡ್ತಾರೆ ಎಲ್ಲರಿಗೂ? ಡಿಬಿಟಿ ಮುಖಾಂತರ ಒಂದ್ ಬಟನ್ ಒತ್ತಿದ್ರೆ ಡಿಬಿಟಿ ಮುಖಾಂತರ ಎಲ್ಲ ರೈತರಿಗೂ ಇಮಿಡಿಯೇಟ್ ಆಗಿ ಹೊರಟೋಗ್ತದೆ, ಒಂದ್ ಸೆಕೆಂಡ್ ಅಲ್ಲಿ ಹೊರಟೋಗ್ತದೆ. ನಾವು ಆ ಸಿಸ್ಟಮ್ ಅನ್ನ ತಂದಿದ್ದೀರಿ ಹಿಂದೆ, ಆ ಸಿಸ್ಟಮ್ ಇದೆ ನಮ್ಮಲ್ಲಿ. ಒಂದ್ ವಾರ ನಾಳೆ ಬಾ ಅಂದ್ರೆ ರೈತರು ಈ ತರ ಆತ್ಮಹತ್ಯೆಯನ್ನ ಮಾಡ್ಕೊಂತಾರೆ. ನಾನ್ ಸರ್ಕಾರನ ಕೇಳುವಂಥದ್ದು, ರೇವಣ್ಣ ಅವರ, ನಾನ್ ಸರ್ಕಾರನ ಕೇಳುವಂಥದ್ದು, ನಿಮ್ ಕೈಲಿ ಯಾಕೆ ಪ್ರಾಬ್ಲಮ್ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನಿಮ್ ಪ್ರಾಬ್ಲಮ್ ಏನೈತೆ? ನಮ್ಮ ಈ ತರದ ಬರ ಬಂದ ಕೆಲಾಮಿಟಿ ಆದಾಗ ನಮ್ ಸರ್ಕಾರ ಇದ್ದಾಗ ದಿನೇಶ್ ಅವರೇ ಮೇನಲ್ಲಿ ಬಂತು, ಜುಲೈನಲ್ಲಿ ನಾವು ಡಿಬಿಟಿ ಮುಖಾಂತರ ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ವಿ. ಒಂದೇ ಒಂದ್ ತಿಂಗಳು 30 ಡೇಸ್ ಕೊಟ್ಟಿದ್ದೀರಿ. ಅದೇ ರೀತಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೆಲಾಮಿಟಿ ಆಯಿತು, ಅವಾಗ 2 ತಿಂಗಳೊಳಗಡೆ ನಾವು ಡಿಬಿಟಿ ಮುಖಾಂತರ ಅವರಿಗೆ ಹಣ ಕೊಟ್ಟಿದ್ದೀವಿ. ಕೆಲಾಮಿಟಿ ಘೋಷಣೆ ಆಗಿ ಬಹಳ ದಿನ ಆಗಿದೆ, ಬಹಳ ತಿಂಗಳುಗಳಾಗ್ತೆ, ಗೊತ್ತಿಲ್ಲ ವರ್ಷ ದಾಟಿಸ್ತಾರೋ ಹೆಂಗೋ, ಹಿಂಗೆ ತಳ್ಕೊಂಡು ದಾಟಿಸ್ತಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಪದೇ ಪದೇ ನಾನು ನೋಡಿದ್ದೀನಿ, ಎಲ್ಲ ಮಂತ್ರಿಗಳು ಒಂದು ಸಾಮೂಹಿಕವಾಗಿ, ಕುಮಾರಣ್ಣ ಅವರೇ, ಸಾಮೂಹಿಕ ಎಲ್ಲ ಮಂತ್ರಿಗಳು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಅದಕ್ಕೆ ನಾವು ಕೊಡಲ್ಲ. ಕಾಮನ್ ಆಗಿ ಅದು ಪ್ರೊಸೀಜರ್ ಏನೋ ಕೊಟ್ಬಿಟ್ಟಿದ್ದೀನಿ, ಎಲ್ಲರಿಗೂ ಒಂದು ಕಾಪಿ ಕೊಟ್ಟಿರ್ಬೇಕು. ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನವೆಂಬರ್ ಅಲ್ಲಿ ನೆರೆ ಬಂದಾಗ ಪರಿಹಾರ ಕೊಡಬೇಕಾಯ್ತು. ನಾವು ನವೆಂಬರ್ ಅಲ್ಲೇ ಡಿಬಿಟಿ ಮುಖಾಂತರ ಅವರಿಗೆ ಪರಿಹಾರವನ್ನ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಯಾವಾಗ ಕೊಡ್ತು? ಮಾರ್ಚ್ ಅಲ್ಲಿ, ಅದಾದ್ಮೇಲೆ 4 ತಿಂಗಳಾದ್ಮೇಲೆ ಕೇಂದ್ರ ಸರ್ಕಾರ ಕೊಟ್ಟು. ನಾವು ಕೇಂದ್ರ ಸರ್ಕಾರನ ಕಾಯ್ಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಹಣ ಇತ್ತು. ರೈತರಿಗೆ ಮೊಸಳೆ ಕಣ್ಣೀರು ಸುರಿಸಬಾರ್ದು ಅನ್ನೋದು ನಮ್ ಭಾವನೆ, ರೈತರಿಗೆ ಮೋಸ ಮಾಡಬಾರ್ದು ಅನ್ನೋದು ನಮ್ ಭಾವನೆ. ನಾವು ಒಂದೇ ತಿಂಗಳಲ್ಲಿ ಕೊಟ್ಟಿದ್ರಿ. ನೀವು ದಾಖಲೆಗಳು ಬೇಕಾದ್ರೆ ತೆಗೆದು ನೋಡಿ, ಇದೆಲ್ಲ ಸರ್ಕಾರದ ದಾಖಲೆಗಳು. ನಾನೇನೋ ಭಾಷಣ ಮಾಡ್ತಾ ಇಲ್ಲ, ನಾನು ಯಾವಾಗ ಕೊಟ್ಟಿದ್ದೀನಿ ಅನ್ನೋದು ದಾಖಲೆ ಇದೆ.